ಏಯ್ ಏನಪ್ಪ ನೀವು ನಮ್ಮ ಲೀಡರ್ಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮಿನಿಸ್ಟರ್ನ ಮೀಟಿಂಗ್ ಕರೆದಿದ್ರು. ಹತ್ರ ಮೂರು ಉಪಚುನಾವಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸೊಂಡೂರಿನ ನಮ್ಮ ಎಂ ಪಿ ಅವ್ರ ಮನೆ ತೀರ್ಮಾನ ಆಗಿದೆ. ಅವ್ರ ಮಗಳು ಅಥವಾ ಅವ್ರ ಹೆಂಡತಿ ಬಗ್ಗೆ ಅವ್ರದ್ದೇ ತೀರ್ಮಾನ. ಅಂತಿಮವಾಗಿ ಅವ್ರು ಯಾರನ್ನ ಪ್ರಪೋಸ್ ಮಾಡ್ತಾರೆ ಅವ್ರನ್ನ ಕ್ಲಿಯರ್ ಮಾಡೋದು ಅಂತೇಳಿ ಅಲ್ಲಿಯ ಸಚಿವರುಗಳು ಮತ್ತು ಲೀಡ್ರ್ಗಳು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರದ್ದು ಕ್ಲಿಯರ್ ಆದಂಗೆ. ಎರಡನೇದು ಸಿಗ್ಗಾವಿ ಮತ್ತು ಚನ್ನಪಟ್ಟಣ, ಅದರ ಬಗ್ಗೆ ಎಲ್ಲ ಥರದ ಮಾಹಿತಿಯನ್ನು ನಿನ್ನೆ ತಗೊಂಡಿದ್ದಾರೆ. ಈಗ ನಾನು ಚನ್ನಪಟ್ಟಣಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು, ಈಶ್ವರ್ ಖಂಡ್ರೆಗೆ ಸಿಗ್ಗಾವಿಗೆ ಕೊಟ್ಟಿದ್ದರು. ನಾವು ಸ್ಥಳೀಯ ಕಾರ್ಯಕರ್ತರು, ಮುಖಂಡರು, ಅಲ್ಲಿ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು ಎಲ್ಲರ ಅಭಿಪ್ರಾಯವನ್ನು ಅಧ್ಯಕ್ಷರ ಮುಂದೆ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಮುಂದೆ ಅವರಿಬ್ಬರೂ ಸೇರಿ ಇವತ್ತು ತೀರ್ಮಾನ ಮಾಡಿ ಎಐಸಿಸಿಗೆ ಲಿಸ್ಟನ್ನು ಕಳಿಸ್ತಾರೆ. ಜಿಲ್ಲೆಯವರೇ ಆಗ್ತಾರೆ ಖಂಡಿತ. ನಾವು ಅವರು ಸಂಪರ್ಕನೂ ಇಲ್ಲ, ಅವ್ರು ನಮ್ಮ ಜೊತೆನೂ ಮಾತಾಡಿಲ್ಲ, ನಾವು ಅವ್ರ ಜೊತೆನೂ ಮಾತಾಡ. ಜಿಲ್ಲೆಯವರೇ ಆಗ್ತಾರೆ, ಕ್ಯಾಂಡಿಡೇಟ್ ಅಂತಿಮ ತೀರ್ಮಾನ ಆಗಿಲ್ಲ. ಎಲ್ಲರೂ ಒತ್ತಡ ನಮ್ಮ ಸುರೇಶ್ ಅವರು ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಮುಖಂಡರುಗಳು ರೆಜ್ಯುಲೇಷನ್ ಮಾಡಿದ್ದಾರೆ. ಅದಲ್ಲೂ ಸಹ ಪುಟ್ಟಣ್ಣ, ಅಶ್ವತ್ ಮತ್ತು ರಘುನಂದನ್ ರಾಮಣ್ ಮೂರು ಜನ ಪ್ಯಾನಲ್ ಪಟೀಲಿದ್ದಾರೆ. ಸೊ ಸುರೇಶ್ ಅವ್ರ ಮೇಲೆ 100ಕ್ಕೆ 100ರಷ್ಟು ಕಾರ್ಯಕರ್ತರು ಮುಖಂಡರುಗಳು ಸಹ ಅವ್ರನ್ನೇ ಕಣಕ್ಕಿಳಿಸಬೇಕು ಅನ್ನೋ ಒತ್ತಡ ಇದೆ. ಸೊ ತೀರ್ಮಾನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರು ಫೈನಲ್ ಮಾಡಿ ಇವತ್ತು ಎಐಸಿಸಿ ಕಳಿಸ್ತಾರೆ. ಏಯ್ ಏನಪ್ಪ ನೀವು ನಮ್ಮ ಲೀಡ್ರ್ಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮಿನಿಸ್ಟರ್ನ ಮೀಟಿಂಗ್ ಕರೆದಿದ್ರು. ಹತ್ರ ಮೂರು ಉಪಚುನಾವಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸೊಂಡೂರಿನ ನಮ್ಮ ಎಂ ಪಿ ಅವ್ರ ಮನೆ ತೀರ್ಮಾನ ಆಗಿದೆ. ಅವ್ರ ಮಗಳು ಅಥವಾ ಅವ್ರ ಹೆಂಡತಿ ಬಗ್ಗೆ ಅವ್ರದ್ದೇ ತೀರ್ಮಾನ. ಅಂತಿಮವಾಗಿ ಅವ್ರು ಯಾರನ್ನ ಪ್ರಪೋಸ್ ಮಾಡ್ತಾರೆ ಅವ್ರನ್ನ ಕ್ಲಿಯರ್ ಮಾಡೋದು ಅಂತೇಳಿ ಅಲ್ಲಿಯ ಸಚಿವರುಗಳು ಮತ್ತು ಲೀಡ್ರ್ಗಳು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರದ್ದು ಕ್ಲಿಯರ್ ಆದಂಗೆ. ಎರಡನೇದು ಸಿಗ್ಗಾವಿ ಮತ್ತು ಚನ್ನಪಟ್ಟಣ, ಅದರ ಬಗ್ಗೆ ಎಲ್ಲ ಥರದ ಮಾಹಿತಿಯನ್ನು ನಿನ್ನೆ ತಗೊಂಡಿದ್ದಾರೆ. ಈಗ ನಾನು ಚನ್ನಪಟ್ಟಣಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು, ಈಶ್ವರ್ ಖಂಡ್ರೆಗೆ ಸಿಗ್ಗಾವಿಗೆ ಕೊಟ್ಟಿದ್ದರು. ನಾವು ಸ್ಥಳೀಯ ಕಾರ್ಯಕರ್ತರು, ಮುಖಂಡರು, ಅಲ್ಲಿ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು ಎಲ್ಲರ ಅಭಿಪ್ರಾಯವನ್ನು ಅಧ್ಯಕ್ಷರ ಮುಂದೆ, ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಮುಂದೆ ಅವರಿಬ್ಬರೂ ಸೇರಿ ಇವತ್ತು ತೀರ್ಮಾನ ಮಾಡಿ ಎಐಸಿಸಿಗೆ ಲಿಸ್ಟನ್ನು ಕಳಿಸ್ತಾರೆ. ಜಿಲ್ಲೆಯವರೇ ಆಗ್ತಾರೆ ಖಂಡಿತ. ನಾವು ಅವರು ಸಂಪರ್ಕನೂ ಇಲ್ಲ, ಅವ್ರು ನಮ್ಮ ಜೊತೆನೂ ಮಾತಾಡಿಲ್ಲ, ನಾವು ಅವ್ರ ಜೊತೆನೂ ಮಾತಾಡ. ಜಿಲ್ಲೆಯವರೇ ಆಗ್ತಾರೆ, ಕ್ಯಾಂಡಿಡೇಟ್ ಅಂತಿಮ ತೀರ್ಮಾನ ಆಗಿಲ್ಲ. ಎಲ್ಲರೂ ಒತ್ತಡ ನಮ್ಮ ಸುರೇಶ್ ಅವರು ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಮುಖಂಡರುಗಳು ರೆಜ್ಯುಲೇಷನ್ ಮಾಡಿದ್ದಾರೆ. ಅದಲ್ಲೂ ಸಹ ಪುಟ್ಟಣ್ಣ, ಅಶ್ವತ್ ಮತ್ತು ರಘುನಂದನ್ ರಾಮಣ್ ಮೂರು ಜನ ಪ್ಯಾನಲ್ ಪಟೀಲಿದ್ದಾರೆ. ಸೊ ಸುರೇಶ್ ಅವ್ರ ಮೇಲೆ 100ಕ್ಕೆ 100ರಷ್ಟು ಕಾರ್ಯಕರ್ತರು, ಮುಖಂಡರುಗಳು ಸಹ ಅವ್ರನ್ನೇ ಕಣಕ್ಕಿಳಿಸಬೇಕು ಅನ್ನೋ ಒತ್ತಡ ಇದೆ. ಸೊ ತೀರ್ಮಾನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರು ಫೈನಲ್ ಮಾಡಿ ಇವತ್ತು ಎಐಸಿಸಿ ಕಳಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.